ಭರತನಾಟ್ಯದ ಜನತಾಯದ ನಂತರ ಧಾರವಾಡದ ಖ್ಯಾತ ತಬಲಾವಾದಕರಾದಂತಹ ಹೇಮಂತ್ ಜೋಶಿಯವರಿಂದ ಇಲ್ಲಿ ತಬಲಾದ ಒಂದು ವಾದನ ಕೂಡ ನಡೆಯುತ್ತದೆ. ಹಾಗೆ ಇದಾದ ನಂತರ ಬೆಂಗಳೂರಿನಿಂದ ಆಗಮಿಸಿರುವಂತಹ ಭರತದ ತಂಡದ ಒಂದು ದಯವಿಟ್ಟು ಕಾರು ಅಡ್ಡಲಾಗಿ ನಿಂತಿದೆ. ದಯವಿಟ್ಟು ಯಾರಾದರೂ ಬಂದು ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಧರ್ಮ ಏನು ಒಳ್ಳೆಯದಿದೆ, ಯಾವುದು ಉಪಯುಕ್ತವಾಗಿದ್ದಿದೆ ಅದನ್ನು ರಕ್ಷಣೆ ಮಾಡಬೇಕು. ಇಲ್ಲಿ ನಮ್ಮ ದಾಮೋದರ್ ಮತ್ತು ಅವರೆಲ್ಲ ಸ್ನೇಹಿತರು, ಇದು ಇಲ್ಲಿ ಯಾರು ನಡ್ಕೊಂಡು ಸಹಿತ ಬರೋಕ್ಕಾಗ್ತಿರ್ಲಿಲ್ಲ ಅಂಥದ್ದು. ಇವತ್ತು ಜನ ಕ್ಯೂ ನಿಂತು ಬರೋಕ್ಕತ್ತಾರಲ್ಲ, ಇಷ್ಟೆಲ್ಲ ಮಾಡಿದ್ದು ಇದು ನಿಜವಾದ ಧರ್ಮದ ಲಕ್ಷಣ ಇದೆ. ಆ ಹುಡುಗರು ಭಾಳ ಚಲೋ ಕೆಲಸ ಮಾಡ್ತಾರೋ ಅವರೆಲ್ಲ ಯುವಕರು ಸ್ನೇಹಿತರು ಎಷ್ಟು ಚಲೋ ಗುಡಿ ಕಟ್ಟಾರ ಅಲ್ಲಿ, ಕೇದಾರಕ್ಕೆ ಹೋಗೋದ ಬೇಡ ಇಲ್ಲೇ ಎಲ್ಲ ಆಟೈಕ್ ಮಾಡಿಬಿಟ್ಟಾರೋ. ಆಮೇಲೆ ಅವ್ರಿಗೆ ರೊಕ್ಕ ಎಲ್ಲಿಂದ ಬರ್ತೈತೆ ನೋಡ್ರು, ನೀವು ಎಷ್ಟು ಖರ್ಚು ಮಾಡ್ತೀರಿ ನಮಗೊಂದು ಸ್ವಲ್ಪ ಹೇಳರಿ ಹೇಳ್ರಿ. ಅಲ್ಲಿ ಅಷ್ಟು ಸುಂದರವಾದ ಕೆಲಸ ಮಾಡಿದ್ದಾರೆ ಆ ಹುಡುಗರಿಗೆ, ಆ ಯುವಕರಿಗೆ ನಿಮ್ಮ ಹೃದಯ ತುಂಬಿದ ಒಂದು ಪ್ರೋತ್ಸಾಹದ ಚಪ್ಪಾಳೆ ಇರಲಿ, ನಿಮ್ಮ ಶುಭ ಹಾರೈಕೆ. ಆ ಹುಡುಗರ ಬಗ್ಗೆ ನಮಗೂ ಸಹಿತ ಅಷ್ಟೇ ಅಭಿಮಾನ, ಭಾಳ ಚಲೋ ಕೆಲಸ ಮಾಡ್ತಾರೆ ಮತ್ತು ಪ್ರಾಮಾಣಿಕರಾರೆಲ್ಲ. ಮತ್ತು ಗುಡಿ ಕಟ್ತೀವಿ ಅಂತೇಳಿ ಮತ್ತೇನು ಇಳಿಸೋರು ಯಾರೂ ಇಲ್ಲ, ಅವರೆಲ್ಲ ಭಾಳ ಚಲೋ ಕೆಲಸ ಮಾಡ್ತಾರೆ. ತಾವೇ ಕೈಯಿಂದ ಹಾಕಿ ಮಾಡುವ ಒಂದು ಯುವಕರ ತಂಡ, ಊರಲ್ಲಿ ಹಿಂಗೆ ಕೆಲಸ ನಡೀತಿರಬೇಕು. ಆ ಹುಡುಗರ ಬಗ್ಗೆ ತುಂಬ ಅಭಿಮಾನ ಅನ್ನಿಸ್ತದೆ. ಅದಕ್ಕೆಲ್ಲ ಸುಂದರವಾದ ಗುಡಿ ಕಟ್ಟಿದ್ದಾರೆ, ಇದನ್ನು ಚಲೋ ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ. ಶಿವರಾತ್ರೀಶ್ವರ ದೇವಸ್ಥಾನ ಮತ್ತು ವ್ಯವಸ್ಥೆ ಬೆಳೀತಾ ಇದೆ. ಎಷ್ಟು ಮಂಡಳ ಒಗ್ಗರಣೆ ಮಾಡ್ಯಾರ, ಎಷ್ಟು ಮಿರ್ಚಿ ಮಾಡ್ಯಾರ. ಅಲ್ಲಿ ಇದಕ್ಕೆ ಹೋಗಿದ್ದೆ ಅವಾಗ ನೀವು ಹೇಮರಡ್ಡಿ ಮಲ್ಲಮ್ಮನ ದೇವಸ್ಥಾನದೊಳಗೆ, ಅಲ್ಲಿ ಮಿರ್ಚಿ ಇಲ್ಲಿ ಮಿರ್ಚಿ. ಹಾಂ ಹಾಂ, ಆಮೇಲೆ ನಿಮ್ಮ ಜಾತ್ರೆಗೂ ಮಿರ್ಚಿ. ನನಗೆ ಅನಿಸ್ತೈತಿ ಒಟ್ಟಾಗಿ ನಿಮ್ಮ ಒಂದು ತಿಂಗಳದಾಗ ನೀವೇನು ಮಿರ್ಚಿ ಮಾಡ್ತೀರಿ, ಇಡೀ ಕರ್ನಾಟಕದಾಗ ಸೇರಿದ್ರೆ ನಿಮ್ಗೆ ಜಾಸ್ತಿ ಆಗ್ತೈತಿ ಮೂರದ ಮಿರ್ಚಿ. ಟೋಟಲಿ ಚಂದ ಉಂಡು ತಿಂದು ಹಬ್ಬ ಮಾಡಿ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ.